ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿಯನ್ನು ಶೀಘ್ರವೇ ಬಹಿರಂಗಪಡಿಸುವಂತೆ ಬಿಜೆಪಿ ಆಗ್ರಹಿಸಿದೆ. ನಗರದ ಪುರಭವನದ ಮುಂಭಾಗದಲ್ಲಿಂದು ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಎಫ್ಎಸ್ಎಲ್ ವರದಿಯನ್ನು ಬಹಿರಂಗಪಡಿಸಬೇಕು ಮತ್ತು ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ಶಾಸಕ ಧೀರಜ್ ಮುನಿರಾಜು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಶಾಸಕರಾದ ಸಿಕೆ ರಾಮಮೂರ್ತಿ, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಹರೀಶ್, ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ ಮತ್ತಿತರರು ಭಾಗವಹಿಸಿದ್ದರು. ನಂದೀಶ್ ರೆಡ್ಡಿ 1000 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಯುವ ಮೋರ್ಚಾ ವತಿಯಿಂದ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿತ್ತು. ಪೊಲೀಸರು ಬಲವಂತವಾಗಿ ರಾಷ್ಟ್ರಧ್ವಜವನ್ನು ಕಸಿದುಕೊಂಡಿದ್ದಾರೆ ಎಂದು ಆಕ್ಷೇಪಿಸಿದರು. ರಸ್ತೆ ಬದಿಯಲ್ಲಿ ಇವತ್ತು ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಶಾಂತಿಯುತವಾಗಿ ರಸ್ತೆ ಬದಿಯಲ್ಲಿ ನಿಲ್ತಕ್ಕಂಥ ಕಾರ್ಯಕ್ರಮ ಇತ್ತು. ಆದರೆ ಯುವ ಮೋರ್ಚಾದ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಕಾರ್ಯಕರ್ತರನ್ನ ಇವತ್ತು ತಿರಂಗ ಧ್ವಜವನ್ನ ಎತ್ಕೊಂಡು ದೇಶ ಮೊದಲು ಅಂತಕ್ಕಂಥದ್ದು ತಿಳಿಸೋದಾದ್ರೆ, ಭಾರತ್ ಮಾತಾ ಕಿ ಜೈ ಅಂತ ಕೂಗ್ತಾ ಇದ್ರೆ ಅವರನ್ನ ಪಶುಗಳನ್ನ ಎತ್ಕೊಂಡು ಹೋಗಿ ವ್ಯಾನ್ನಲ್ಲಿ ಹಾಕೊಂಡು ಹೋದ ರೀತಿಯಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಧೀರಜ್ ಮುನಿರಾಜ್, ಎಫ್ಎಸ್ಎಲ್ ವರದಿ ಬಹಿರಂಗಪಡಿಸಲು 2 ದಿನ ಗಡುವು ನೀಡಲಾಗಿದೆ. ಆ ಬಳಿಕ ದೇಶ ಮೊದಲು ಚಿಂತನೆಯಡಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಅಸೆಂಬಲ್ ಆಗುವಂತದಲ್ಲಿ ತಪ್ಪ, ಇದರಲ್ಲಿ ಏನಿದೆ ತಪ್ಪು? ರಾಷ್ಟ್ರ ಧ್ವಜ ಹಿಡ್ಕೊಂಡು ಹೋಗ್ತೀವಿ, ಏನ್ ತಪ್ಪು? ರಾಷ್ಟ್ರ ಧ್ವಜ ಹೆಂಗ್ ಸಹ ಕಸ್ಕೊಂತಾರೆ ನಮ್ಮಿಂದ? ಇದ್ರ ವಿರುದ್ಧವಾಗಿ ಲೀಗಲ್ ಆಕ್ಷನ್ ನಮ್ಮ ಪಕ್ಷದ ಲೀಗಲ್ ಸೆಲ್ ತಗೊಂತಾರೆ. ಒಂದು, ಪೊಲೀಸರ ಈ ದೌರ್ಜನ್ಯ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ನ ಅರೆಸ್ಟ್ ಮಾಡಕ್ಕಾಗಲ್ಲ, ಭಾರತ್ ಮಾತಾ ಕಿ ಜೈ ಅಂದವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದಕ್ಕೂ ಮೊದಲು ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರನ್ನು ಭೇಟಿ ಮಾಡಿದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಶಾಸಕರಾದ ಎಲ್ವಿ ರವಿಸುಬ್ರಹ್ಮಣ್ಯ, ಉದಯ್ ಬಿ ಗರುಡಾಚಾರ್, ಮುನಿರಾಜು ಮತ್ತಿತರರ ನಿಯೋಗ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿಯನ್ನು ಶೀಘ್ರವಾಗಿ ಬಹಿರಂಗಪಡಿಸುವಂತೆ ಮನವಿ ಮಾಡಿದರು.